ಬೆಳೆದಿದ್ದಾರೆ. ಎಸ್, ಬಿಜೆಪಿಯಲ್ಲಿ ವಿ ಸೋಮಣ್ಣ ಅವರು ಎರಡು ಕ್ಷೇತ್ರಗಳಲ್ಲೂ ಕೂಡ ಹೀನಾಯವಾಗಿ ಸೋತಿದ್ದಾರೆ. ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದೆ. ಅಲ್ಲ ನಾನೇ ಇದ್ದೀನಲ್ರಿ, ನಾನು ಐ ಆಮ್ ಎ ಸ್ಟ್ರಾಂಗ್ ಕಂಟೆಂಡರ್ ಟು ಕಂಟೆಸ್ಟ್ ತುಮಕೂರು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಫ್ರಮ್ ಬಿಜೆಪಿ. ಮತ್ತೆ ಯಾಕೆ ಕೇಳ್ತಾ ಇದ್ದೀನಿ? ನನಗೆ ಭಾಳ ವಿಶ್ವಾಸ ಇದೆ ನಮ್ಮ ಪಕ್ಷ. ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ 5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀನಿ, ಮತ್ತು ನಾನು ತುಮಕೂರು ಜಿಲ್ಲೆಯಲ್ಲಿ ನಾನು ನನ್ನ ಜನರ ಸಂಪರ್ಕ ಹೇಗಿದೆ ಅದೆಲ್ಲನೂ ಕೂಡ ಆಧಾರ ಇಟ್ಕೊಂಡು ಬೇಸ್ಡ್ ಸಿ ವ್ಯೂವಿಂಗ್ ಫ್ರಮ್ ಎನಿ ಆ್ಯಂಗಲ್, ಯಾವುದೇ ದೃಷ್ಟಿಕೋನದಲ್ಲಾದ್ರೂ ಕೂಡ ನನಗೆ ವಿಶ್ವಾಸ ಇದೆ ನಮ್ಮ ಪಕ್ಷ ನನ್ನನ್ನು ಈ ಸತಿ ಅಭ್ಯರ್ಥಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇಲ್ಲ, ಹಂಗೇನಿಲ್ಲ. ನಮ್ಮ ಪಕ್ಷ ಈಗ ನೋಡಿ, ನಮ್ಮ ಪಕ್ಷ ನನಗೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಪಕ್ಷ. ನನಗೆ ಗೊತ್ತಿದೆ, ಬೇಸ್ಡ್ ಆನ್ ಮೆರಿಟ್ಸ್, ಮೆರಿಟ್ ಮೇಲೆ ನನಗೆ 100% ನನಗೆ ನನ್ನನ್ನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡ್ತಾರೆ ಮುಂದೆ ಬರತಕ್ಕಂಥ ಲೋಕಸಭಾ ಏನೋ ಚುನಾವಣೆಯಲ್ಲಿ ಅಂತ ನನಗೆ ವಿಶ್ವಾಸ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ 2024 ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ, ಅದರಲ್ಲಿ ಏನು ಅನುಮಾನ ಇಲ್ಲ. ತುಮಕೂರಿನಲ್ಲಿ MP ಕೆಲಸ ಮಾಡಿದ್ದೀನಿ, ಜನಗಳಿಗೆ ಜನಗಳು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಜನಗಳು ಕೂಡ ಇಷ್ಟಪಡ್ತಾವ್ರೆ ಅಂತ. ಹಾಗಾಗಿ ಇಲ್ಲಿ ನಿಲ್ಲೋದು ಮತ್ತು ಇಲ್ಲಿ ನಾನು ಸರ್ವಿಸ್ ಮಾಡೋದು ಸೂಕ್ತ. BJP ಪಕ್ಷದಲ್ಲಿ ನನಗೆ ಯಾವುದು ಆ ಥರದ ಪೋಸ್ಟ್ ಇಲ್ಲ, ನಾನೊಬ್ಬ ಕಾರ್ಯಕರ್ತ. ಗೊತ್ತಿಲ್ಲ, ಅದು ಆ ಮಟ್ಟದೆಲ್ಲ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ. ನಾನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಕನ್ಸಿಸ್ಟೆಂಟ್, ನಾನು ಒಂದು ಸ್ಟ್ಯಾಂಡ್ ಏನಪ್ಪ ಅಂದರೆ ನಂದು ನಾನು ಐ ಆಮ್ ಗೋಯಿಂಗ್ ಟು ಬಿ ದಿ ಕ್ಯಾಂಡಿಡೇಟ್ ಫ್ರಮ್ BJP. ಗಮನಿಸ್ತಾ ಇದ್ದೀರಿ ಮಾಜಿ ಸಂಸದರ ಹೇಳಿಕೆಯನ್ನ. ನಾನು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದೀನಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ, ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೀನಿ. ಜನರು ನನ್ನ ಕೆಲಸವನ್ನ ಮೆಚ್ಕೊಂಡಿದ್ದಾರೆ. ತುಮಕೂರು ಲೋಕಸಭಾ ಸದಸ್ಯನಾಗಿ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀನಿ. ಯಾವುದೇ ದೃಷ್ಟಿಕೋನದಲ್ಲಾದ್ರೂ ಕೂಡ BJP ನನಗೆ ಟಿಕೆಟ್ ಅನ್ನ ಕೊಟ್ಟೇ ಕೊಡುತ್ತೆ. ನಾನು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. MP ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀನಿ. ಹಾಗಾಗಿ ನನಗೆ BJP ಟಿಕೆಟ್ ಅನ್ನ ಕೊಟ್ಟೇ ಕೊಡುತ್ತೆ ಲೋಕಸಭಾ ಚುನಾವಣೆಗೆ ಅಂತ ಈಗ ಅವರ ಆಸೆ ಆಕಾಂಕ್ಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಒಂದು ಕಡೆ ವಿ ಸೋಮಣ್ಣ ಅವರು ಸೋತು ಸುಣ್ಣ ಆಗಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ BJP ಹೈಕಮಾಂಡ್ ಒಂದು ರೀತಿಯಾದಂತಹ ತೀರ್ಮಾನವನ್ನ ಕೈಗೊಂಡಿದೆ. ಅಲ್ಲೂ ಕೂಡ ಯಾವ ಕ್ಷೇತ್ರಕ್ಕೆ ವಿ ಸೋಮಣ್ಣ ಅವರಿಗೆ ಟಿಕೆಟ್ ನೀಡಬಹುದು ಅನ್ನೋದು ಮುಖ್ಯವಾಗುತ್ತೆ. ಇಲ್ಲಿ ತುಮಕೂರು ಲೋಕಸಭೆಯಿಂದ BJP ಟಿಕೆಟ್ ಅನ್ನ ವಿ ಸೋಮಣ್ಣ ಅವರಿಗೆ ನೀಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಆ ಕ್ಷೇತ್ರದಲ್ಲೇ ಪ್ರಬಲ ಆಕಾಂಕ್ಷಿ ಇದ್ದಾರೆ, ಅವ್ರಿಗೆ ಟಿಕೆಟ್ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅಂತ ಭಯ ಜೋರಾಗಿದೆ. ಸಭೆಯೊಂದರಲ್ಲಿ ವಿ ಸೋಮಣ್ಣ ಅವರ ಹೆಸರನ್ನ ತೇಲಿಬಿಟ್ಟಿದ್ದಾರೆ ಸಂಸದ ಜಿ ಬಸವರಾಜ್. ಇದೀಗ ಮಾಜಿ ಸಂಸದ ಮುದ್ದೇಹನುಮೇಗೌಡರ ಸರದಿ ಇದೆ. ನಾನು ಕೂಡ ತುಮಕೂರು ಲೋಕಸಭೆ ಆಕಾಂಕ್ಷಿ ಆಗಿದ್ದೀನಿ ಅಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ.